ಎಲ್ಲ ವೀಕ್ಷಕರಿಗೆ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ವಿಶೇಷವಾಗಿ ಇತ್ತೀಚೆಗೆ ಪ್ರಕಟಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ತೊಂಬತ್ತೊಂದನೇ ರ್ಯಾಂಕ್ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಹಿ ಹ್ಯಾಸ್ ಕಮ್ ಫ್ರಾಮ್ ರಾಣೆಬೆನ್ನೂರ್ ಆದ ತಕ್ಷಣ ಹತ್ತಿ ನಾಡು ಬಹಳ ವಿಶೇಷವಾಗಿ ಆ ಹತ್ತಿ ನಾಡಿನಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಬಂದಿರುದರ ಬಂದು ಕೃಷಿ ಕುಟುಂಬದಲ್ಲಿ ಜನಿಸಿ ಇವತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ತೊಂಬತ್ತೊಂದನೇ ರ್ಯಾಂಕ್ ಪಡೆದು ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಅಂತಂದು ಕೊಟ್ಟಿದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಕ್ಲಾಸಿಕ್ ಸಂಸ್ಥೆ ಅನ್ನೋದು ಒಂದು ಹೆಮ್ಮೆಯ ಅಭ್ಯರ್ಥಿ ಅಂತ ಹೇಳ್ಬೋದು ಆ್ಯಂಡ್ ಈಸ್ ಮಾಡೆಲ್ ಫಾರ್ ಆಲ್ ದ ಟೆಕ್ನಿಕಲ್ ಗ್ರಾಜುಯೇಟ್ಸ್ ಸೊ ಇತ್ತೀಚೆಗೆ ಫಲಿತಾಂಶ ಪ್ರಕಟವಾಗಿತ್ತು ಅವರೊಂದು ಒಂದು ಹೆಮ್ಮೆಯ ಸಾಧನೆ ಅಂತ ಹೇಳ್ಬೋದು ಇವತ್ತು ಬಹಳ ವಿಶೇಷವಾಗಿ ಅವರೊಂದಿಗೆ ಸಂದರ್ಶನ ನಾವು ಕ್ಲಾಸಿಕ್ ನಮ್ಮ ಫ್ರೆಂಡ್ಸ್ ಅಭಿನಂದ್ ಮಾಡಿದೀವಿ ಸೊ ನಮ್ಮ ಎಲ್ಲ ಕ್ಲಾಸಿಕ್ ಎಸ್ ಐ ಸಿಕಲ್ ಮತ್ತು ಸ್ಪರ್ಧಾ ಸ್ಫೂರ್ತಿ ಮತ್ತು ಕ್ಲಾಸಿಕ್ ಮಾಡೆಲ್ ಟಿ ಸೀರೀಸ್ ಸೊ ನಮ್ಮ ಸಂಸ್ಥೆಗೆ ಎಲ್ಲ ಭಾಗಗಳಿಂದ ಅವರಿಗೆ ಆರ್ಥಿಕ ಅಭಿನಂದನೆಗಳು ಕೆ ಬಣ್ಕಾರ ಅಂತ ನನ್ನ ನನ್ನ ಊರು ಹಾವೇ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕು ಇಟಗಿ ಗ್ರಾಮ ಅಂತ ನಾನು ಆ್ಯಕ್ಚುಲಿ ಕಳೆದ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐಯಲ್ಲಿ ಅಲ್ಲಿ ನಂದು ನೈಂಟಿ ಒನ್ ರ್ಯಾಂಕ್ ಬಂದಿದೆ ಅದು ಜಿ ಎಮ್ ಅದರಲ್ಲಿ ಆಗಿದೆ ಸೊ ನಾನು ಆ್ಯಕ್ಚುಲಿ ಈ ಒಂದು ಪಿ ಎಸ್ ಐ ಸಾಧನೆ ಮಾಡಬೇಕು ಅಂತಂದರೆ ಅದು ಪಿ ಎಸ್ ಐ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಆಫೀಸರ್ ಹುದ್ದೆ ತಗೋಬೇಕು ಅಂದರೆ ಆ ಜರ್ನಿ ತುಂಬ ಸುಲಭ ಅಲ್ಲ ಅದು ಕಷ್ಟವೂ ಇರುತ್ತೆ ಸುಖವೂ ಇರುತ್ತೆ ದುಃಖನೂ ಇರುತ್ತೆ ಒಂಥರ ಹೆಂಗೆ ಅಂದರೆ ಬೇವು ಬೆಲ್ಲ ಮಿಕ್ಸ್ ಇದ್ದಂಗೆ ಸೊ ಆ ಜರ್ನಿನ ನಾನು ತುಳಿದಿದ್ದೆ ಈ ಕ್ಲಾಸಿಕ್ ಸೆಂಟ್ರಿಂದ ನಮ್ಮ ನೇಟಿವ್ ಬಂದು ಇಟಗಿ ಗ್ರಾಮ ಅಂತ ಅದು ಹಾವೇರಿ ಡಿಸ್ಟಿಕ್ ರಾಣೆಬೆನೂರು ತಾಲ್ಲೂಕ್ ಇಟಿ ಅಂತ ಬಟ್ ಇವಾಗ ನಾವು ಪ್ರಾಪರ್ ಇರೋದು ರಾಣೆಬೆನೂರಲ್ಲಿ ಆಗಿದ್ದೀವಿ ಸರ್ ನಂದು ಸ್ಕೂಲ್ ಎಜುಕೇಷನ್ ಸ್ಟಾರ್ಟಿಂಗ್ ಬಂದು ನಾನು ನಮ್ಮ ಹಳ್ಳಿಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸ್ಕೂಲಲ್ಲೇ ಓದಿರೋದು ಹಿರಿಯ ಪ್ರಾಥಮಿಕ ಶಾಲೆ ಇಟಗಿಯಲ್ಲೇ ಒಂದರಿಂದ ಐದನೇ ಕ್ಲಾ ಐದನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲೇ ಮುಗಿದಿರೋದು ಸೊ ನಂತರ ಅಂದರೆ ಹೈ ಹೈಸ್ಕೂಲ್ ಅಂದರೆ ಜಾಸ್ತಿ ಯಾರೂ ಸಿಟಿ ಕಡೆ ಹೋಗ್ತಿರ್ಲಿಲ್ಲ ಅಂದರೆ ನಮ್ಮ ಊರಲ್ಲಿ ಒಬ್ಬನೇ ಸಿಟಿಗೆ ಹೋಗ್ತಿದ್ದದ್ದು ಸ್ಕೂಲಿಗೆ ಬಟ್ ನಮ್ಮಅಬ್ಬಾಜ್ ಅವರು ಇರಲಿ ನೀನೊಬ್ಬನು ಸಿಟಿಲೇ ಓದು ಕನ್ನಡ ಮೀಡಿಯಮಲ್ಲಿ ಅಂತಂದು ಸೊ ಸಿಟಿಲಿರೋ ಅವನ ಜೊತೆಗೆ ನಮ್ಮನ್ನ ಕಳಿಸಿದ್ರು ಅಷ್ಟೇ ಅಂದರೆ ಸಿಕ್ಸ್ತಿಂದ ಟೆಂತ್ವರೆಗೂ ಅಪ್ ಆ್ಯಂಡ್ ಡೌನ್ ಹಳ್ಳಿಯಿಂದ ಸಿಟಿಗೆ ಸಿಟಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ಕೊತ ಟೆಂತ್ವರೆಗೂ ಸಿ ಲಯನ್ಸ್ ಸ್ಕೂಲ್ ಅಂತ ಇದೆ ರಾಣೆಬೆನ್ನೂರಲ್ಲಿ ಸೊ ಆ ಲಯನ್ಸ್ ಸ್ಕೂಲ್ನಲ್ಲೇ ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮುಗೀತು ನಂತರ ನಾನು ಹೈಸ್ಕೂಲ್ ಮುಗಿದ ಮೇಲೆ ಸೈನ್ಸ್ ತೊಗೋಬೇಕು ಆರ್ಟ್ಸ್ ತೊಗೋಬೇಕು ಕಾಮರ್ಸ್ ತೊಗೋಬೇಕು ಗೊತ್ತಿಲ್ಲ ಬಟ್ ಇನ್ನು ಎಲ್ಲರೂ ಸಜೆಸ್ಟ್ ಮಾಡಿದ್ದು ಸೈನ್ಸ್ ತೊಗೋರಿ ಫ್ಯೂಚರ್ ಇದೆ ಅಂತ ಅಂದರು ಸೊ ಏನು ಮಾಡಿದೆ ಸೈನ್ಸ್ ಅಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿದೆ ಇದೆ ನೇಟಿವ್ ಸೈನ್ಸ್ ಪಿ ಯು ಸಿ ಸೈನ್ಸ್ ಸೆಲೆಕ್ಟ್ ಮಾಡಿಕೊಂಡೆ ಅದು ಆ ರಾಣೆಬೆನ್ನೂರಲ್ಲಿ ಆರ್ ಟಿ ಎಸ್ ಪಿ ಯು ಕಾಲೇಜ್ ಅಂತ ಇದೆ ಸೊ ಅಲ್ಲಿ ನನ್ನ ಪಿ ಯು ಮುಗಿದಿದ್ವಿ ಸರ್ ವಿಚಾರ ಅಂತಂದರೆ ಒಂದು ಹೈ ಲೆವೆಲಿಗೆ ಹೋಗಬೇಕು ನಾವು ಒಂದು ಸಾಧನೆ ಮಾಡಬೇಕು ಯಾಕಂದರೆ ನಾವು ಹಳ್ಳೀಲ್ಲಿದ್ವಿ ಆ ಮೂಮೆಂಟಲ್ಲಿ ಆ ಮೈಂಡ್ಸೆಟ್ಟಿಗೆ ಏನೂ ಗೊತ್ತಾಗಲ್ಲ ಏನು ನಾವು ಮುಂದೆ ಮಾಡಬೇಕು ಏನು ಅಂತ ಅಂದರೆ ಸ್ಕೂಲ್ ಡೇಸ್ ಸ್ಕೂಲ್ ಡೇಸ್ ಎಂಜಾಯ್ಮೆಂಟ್ ಬಟ್ ನಮಗೆ ಕನಸು ಬಂದಿದ್ದು ಭಾಳ ಲೇಟಾಗಿ ಅಂದರೆ ಒಂದು ಸ್ಟೇಜಿಗೆ ಬರೋವರೆಗೂ ಯಾರಿಗೂ ಕನಸು ಬರೋಲ್ಲ ಆ ಸ್ಟೇಜ್ ಬಂದಿನ ಮೇಲೇ ಕನಸು ಸ್ಟಾರ್ಟ್ ಆಗೋದು ಸೊ ಆ ಕನಸು ಕಾಣೋದಕ್ಕಿಂತನೂ ಅದನ್ನು ನನಸು ಮಾಡೋದೈತಲ್ಲ ಆ ದಾರಿ ಭಾಳ ದೊಡ್ಡದು ಅದು ನನಗೆ ಗೊತ್ತಾಗಿದ್ದು ಈ ಪಿ ಎಸ್ ಐ ಸ್ಟಡಿ ಮಾಡಬೇಕು ಪಿ ಎಸ್ ಐ ಅಂತಲ್ಲ ಬಟ್ ಈ ಗೌರ್ಮೆಂಟ್ ಜಾಬಿಗೆ ಅಂತ ಟ್ರೈ ಆ ಆ ನೋವು ಗೊತ್ತಾಗಿದ್ದು ನನಗೆ ಸರ್ ಇಂಜಿನಿಯರಿಂಗ್ ಕೋರ್ಸ್ ಹೋಗಿದ್ದು ನಮ್ಗೆ ಇಂಜಿನಿಯರ್ ಅಂದರೆ ಅದರಲ್ಲಿ ಸಿವಿಲ್ಲೇ ಇದೆ ಮೆಕ್ಯಾನಿಕಲ್ಲೇ ಇದೆ ಅಂತ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಯಾಕಂದರೆ ಫ ನಾವು ಸೆಕೆಂಡ್ ಇಯರಲ್ಲಿ ಬಂದ ಸೆಕೆಂಡ್ ಇಯರ್ ಪಿ ಯು ಬಂದಾಗ ಸೆಕೆಂಡ್ ಇಯರಲ್ಲಿ ಸಿ ಇ ಟಿಲಿ ರ್ಯಾಂಕ್ ಬಂದು ಇ ಎನ್ ಸಿ ತೊಗೊಂಡಿದ್ದಾರೆ ಸಿವಿಲ್ ತೊಗೊಂಡಿದ್ದಾರೆ ಅಂತ ಅವ್ರಿಗೆ ಸನ್ಮಾನ ಮಾಡೋಕೆ ನಮ್ಮ ಕಾಲೇಜಲ್ಲಿ ತೊಗೊಂಡ ನಮಗೆ ಗೊತ್ತಾಗಿದ್ದು ಸಿವಿಲ್ ಇದೆ ಎ ಎನ್ ಸಿ ಇದೆ ಆಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ಯಾವುದಕ್ಕೆ ಫ್ಯೂಚರ್ ಇದೆ ಯಾವುದನ್ನು ಮಾಡಿದರೆ ಚೆನ್ನಾಗಿ ಯಾವುದೇ ಇದನ್ನು ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಿವಿಲ್ ಸಿವಿಲ್ ಅಂದರೆ ಈ ಕಡೆ ಪ್ರೈವೇಟಲ್ಲೂ ಜಾಬ್ ಬರುತ್ತೆ ಗೌರ್ಮೆಂಟು ಟು ಇ ಕರೀತಾರೆ ರೆಸಿಟೆಂಟ್ ಇಂಜಿನಿಯರು ಸೊ ಅದನ್ನು ಟ್ರೈ ಮಾಡ್ಬೋದು ಈ ಕಡೆ ಏನು ತೊಗೋಬೋದು ಅಂತ ಸಿ ಇ ಟಿ ಬರೆದ್ವಿ ಸಿ ಇ ಟಿ ತರ್ಟಿ ಟೂ ತೌಸಂಡ್ ರ್ಯಾಂಕಿಂಗ್ ಬಂತು ನಂದು ಅದರಲ್ಲಿ ನೇಟಿವಲ್ಲೇ ಸಿಕ್ತು ಗೌರ್ಮೆಂಟ್ ಸೀಟ್ ಸರ್ ಇಂಜಿನಿಯರಿಂಗ್ ಮುಗಿದ ಮೇಲೆ ಯಾವುದೇ ಆದರೂ ಇರೋದು ನಾನು ಒಂದು ಇಂಜಿನಿಯರ್ ಆಗಬೇಕು ಚೆನ್ನಾಗಿ ಇಂಜಿನಿಯರ್ ಆಗಬೇಕು ಇಂಜಿನಿಯರಿಂಗ್ ರೂಟಲ್ಲೇ ಇರಬೇಕು ಅಂತ ಬಟ್ ಅದು ಕಷ್ಟ ಗೊತ್ತಾಗಿದ್ದು ಇಂಜಿನಿಯರ್ ಮುಗಿಸೋರಾಗಿ ಜಾಬಿಗೆ ಬಂದಾಗ ಯಾಕಂದರೆ ಕಾಂಪಿಟೇಷನ್ ಎಷ್ಟಿದೆ ಇಂಜಿನಿಯರ್ಸಲ್ಲಿ ಅಂತ ಗೊತ್ತಾಗಿದ್ದು ಅಂದರೆ ನಾವು ಡ್ಯೂಟಿಗೆ ಜಾಯ್ನ್ ಆದಾಗ ಗೊತ್ತಾಯಿತು ಸೊ ನಾನು ಒಂದು ವರ್ಷ ದಾವಣಗೆರೆಯಲ್ಲಿ ಡ್ಯೂಟಿ ಮಾಡಿದೆ ಜಿ ಕೆ ರೆಡ್ಡಿ ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಸೊ ನಂತರ ಅಲ್ಲಿ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ ಸ್ಯಾಲ್ರಿ ಇಲ್ಲದ್ರೂ ಎಕ್ಸ್ಪೀರಿಯೆನ್ಸ್ ತೊಗೊರ್ಲೇಬೇಕು ನಾವು ಸೊ ತೊಗೊಂಡಿ ನಂತರ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಮಾಡ್ತಿದ್ದೆ ಆವಾಗ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಅಪ್ಪಾಜಿಗೆ ಯಾಕಂದರೆ ನಾನು ಆ ಡ್ಯೂಟಿ ನೋಡಿ ಅಲ್ಲಿ ಕಷ್ಟಪಟ್ಟು ಅಲ್ಲಿ ಬಿಸ್ನಲ್ಲಿ ನಿಂತು ರೋಡ್ ಮಾಡಿಸೋ ವರ್ಕ್ ನೋಡಿ ನಾನು ಕರ್ಸ್ಕೊಂಬಂದು ಈ ಫೀಲ್ಡ್ಗೆ ಹಾಕಿದ್ದೆ ಅವರು ಬೇಡ ಒಂದು ಗೌರ್ಮೆಂಟ್ ಜಾಬೇ ತಗೋ ಅದು ಎಷ್ಟು ವರ್ಷ ಆಗಿರಲಿ ಓದು ನೀ ಕಷ್ಟಪಡು ಆಗುತ್ತೋ ಆಗಲಿ ಇಲ್ಲ ಮುಂದಿನ ನೋಡೋಣ ಅಂತಂದು ಸೊ ಅದನ್ನು ನಾವು ಆ ಜರ್ನಿ ಇಲ್ಲಿವರೆಗೂ ಬಂದು ಈಗ ನನ್ನ ಈ ಒಂದು ಸ್ಟೇಜ್ ಇತ್ತ ನಿಲ್ಸಿದೆ ಕಾಂಪಿಟೇಟಿವ್ ವಿಚಾರ ಬರೋಕ್ಕೆ ಸ್ವಲ್ಪ ನಮ್ಮ ಅಪ್ಪಾಜಿ ಸೈಡಲ್ಲಿ ಗೌರ್ಮೆಂಟ್ ಜಾಬ್ ಜಾಸ್ತಿ ಇದೆ ನಮ್ಮ ಚಿಕ್ಕಪ್ಪರಿಬ್ಬರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಸೊ ನಮ್ಮ ಅಪ್ಪಾಜಿಗೆ ಅವ್ರದ್ದು ಆಗಿದ್ದಿಲ್ಲ ಅವರು ಕೆ ಎಸ್ ಟ್ರೈ ಮಾಡ್ತಿದ್ರು ಅವಾಗೇ ಆಗಲಿಲ್ಲ ಅವರಿಗೆ ಯಾಕಂದರೆ ಅವರು ದೊಡ್ಡವರು ಇಬ್ರು ತಮ್ಮಾರು ಸೊ ಅವಾಗ ನಾವೇನೂ ನಮ್ಮ ಅಪ್ಪಾಜಿ ಆಯಿತು ನೀನು ಒಂದು ಗೌರ್ಮೆಂಟ್ ಜಾಬ್ ಮಾಡ್ಕೊ ಅದು ಯಾವ್ದಾರ ಆಗಲಿ ಅವ್ರ ಕನಸೊಂದು ನನ್ನ ಮಕ್ಳು ಗೌರ್ಮೆಂಟ್ ಜಾಬ್ ತಗೋ ನನಗೆ ಆಗಲಿಲ್ಲ ಅವ್ರು ತೊಗೋಬೇಕು ಅಂತ ಇತ್ತು ಸೊ ಪ್ಲ್ಯಾನಿಂಗು ಡ್ಯೂಟಿ ಮಾಡೋವ್ರಿಗೂ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ ಯಾವಾಗ ಅಲ್ಲಿಂದ ಹೊರಗೆ ಡ್ಯೂಟಿ ಬಿಟ್ಟು ರಾಣೆಬೆನ್ನೂರು ನಮ್ಮ ಊರಿಗೆ ಬಂದಿದ ಮೇಲೆ ಪ್ಲ್ಯಾನಿಂಗ್ ಆಗಿದ್ದು ಸೊ ಯಾವ ನೀವು ಯಾವ ತೋ ಯಾಕಂದರೆ ನಮಗೆ ಓದೋದು ಸಾಕಾಗಿ ನಾವು ಜಾಬಿಗೆ ಹೋಗಿದ್ವಿ ಇಂಜಿನಿಯರಿಂಗ್ ಅಂದರೆ ಟಾರ್ಚರ್ ಓದೋದು ನಾಲ್ಕು ವರ್ಷ ಮುಗಿಸ್ಬೇಕು ಓದೋದು ಬೇಡ ಆರಾಮ ಡ್ಯೂಟಿ ಮಾಡ್ಕೊತ ಬಟ್ ನನ್ನ ಜರ್ನಿ ಮತ್ತು ಸ್ಟಾರ್ಟ್ ಆಗಿದ್ದೇ ಓದೋದ್ರಿಂದ ಓಕೆ ಸರ್ ಸೊ ಹಾಗಾಗಿ ಆವಾಗ ಮನೇಲಿ ಬಂದು ಎರಡು ತಿಂಗಳು ಹಾಗೆ ಖಾಲಿ ಇದ್ವಿ ಗಣಪತಿ ಹಬ್ಬ ಇತ್ತು ಎಲ್ಲ ಮುಗಿಸಿದ್ವಿ ಆಮೇಲೆ ಪ್ಲಾನಿಂಗ್ ಸ್ಟಾರ್ಟ್ ಆಯ್ತು ಏನು ಓದೋಣ ಏನು ನಮ್ಮ ಮನೇಲಿ ಏನು ಒಂದೇ ಲೆವೆಲಿಗೆ ತೊಗೊಂಡ್ಬಿಡು ಕೋಚಿಂಗು ಅದು ಎಲ್ಲ ಜಾಬಿಗೆ ಹೆಲ್ಪ್ ಆಗಬೇಕು ಕೆ ಎ ಎಸ್ ಎ ತಗೋ ಅಂತಂದ್ರೆ ಅವಾಗ ಮನೆಯಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಹುಡುಕು ಆಮೇಲೆ ಪೇಪರಲ್ಲಿ ನೋಡಿದ್ವಿ ಒಂದಿಷ್ಟು ಜನ ನಮ್ಮ ನಮ್ಮ ಚಿಕ್ಕಪ್ಪ ಕೇಳಿದ್ವಿ ಸೊ ಕ್ಲಾಸಿಕ್ ಚೆನ್ನಾಗಿದೆ ಧಾರವಾಡದಲ್ಲಿ ಅಲ್ಲೇ ತೊಗೊಂಬಿಡಿ ಕ್ಲಾಸಿಕಲ್ಲೇ ಕೆ ಎ ಎಸ್ ಕೋಚಿಂಗ್ ತೊಗೋರಿ ಎಲ್ಲ ಗೌರ್ಮೆಂಟ್ ಜಾಬಿಗೂ ಹೆಡ್ ಅಂದರೆ ಕೆ ಎ ಎಸ್ ಸಿಲೆಬಸ್ ಅದನ್ನ ಓದ್ಕಂಡ್ರೆ ಯಾವಾಗ ಗೌರ್ಮೆಂಟ್ ಜಾಬಿಗಾದ್ರೂ ಮ್ಯಾಚ್ ಆಗ್ಬಿಡುತ್ತೆ ಸೊ ಹಂಗಾಗಿ ಕ್ಲಾಸಿಕಲ್ಲಿ ನಾನು ಬಂದು ಸೇರಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸೆಂಬರಲ್ಲಿ ನಂದು ಕೋಚಿಂಗ್ಸ್ ಮುಗಿದಿದ್ದು ಟೂ ತೌಸಂಡ್ ಸೆವೆಂಟೀನ್ ಫೆಬ್ರವರಿಯಲ್ಲಿ ಧಾರವಾಡದಲ್ಲಿ ಕೋಚಿಂಗಲ್ಲಿ ಜರ್ನಿ ಎಂಜಾಯ್ ಜರ್ನಿನೇ ಆಗಿತ್ತು ಯಾಕೆಂದರೆ ನಾವು ಇಂಜಿನಿಯರಲ್ಲಿ ಡ್ಯೂಟಿ ಮಾಡ್ತಿದ್ವಿ ಅಮೌಂಟ್ ಬರ್ತಿತ್ತು ಅಷ್ಟು ಕಷ್ಟ ಗೊತ್ತಿರಲಿಲ್ಲ ಸೊ ಬಟ್ ನಮ್ಮದು ಕೋಚಿಂಗ್ ಮುಗಿಯೋವರೆಗೂ ಈ ಕಾಂಪಿಟೇಟಿವ್ ಫೀಲ್ಡ್ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಏನೈತೆ ಇದರಲ್ಲಿ ಹೆಂಗೆ ನಾವು ಮುಂದೆ ಹೋಗಬೇಕು ಗೊತ್ತಿಲ್ಲ ಎಂಜಾಯ್ಮೆಂಟಲ್ಲೇ ಕೋಚಿಂಗ್ ಮುಗಿಸಿದ್ವಿ ಕೋಚಿಂಗ್ ಮುಗಿಸಿ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದೆ ಅಲ್ಲಿ ಅಂದರೆ ಯೂನಿವರ್ಸಿಟಿ ಗ್ರೀನ್ ಗಾರ್ಡನಿಗೆ ಹೋಗಿದ ಮೇಲೆ ಈ ಕಾಂಪಿಟೇಟಿವ್ ಫೀಲ್ಡ್ ಏನು ಅಂತ ಗೊತ್ತಾಗಿದ್ದು ಹಾಂ ಹಾಗೆ ಅಲ್ಲಿ ಕೂತ್ಕೊಂಡು ಓದೋ ಹುಡುಗರು ಅಲ್ಲಿ ಸು ಸಬ್ಜೆಕ್ಟ್ಗಳು ಓದೋದು ಅಲ್ಲಿವರೆಗೂ ಗೊತ್ತೇ ಇಲ್ಲ ನಮಗೇನು ಅಂತ ಬಟ್ ನಮಗೇನು ಫೌಂಡೇಶನ್ ಬಿದ್ದಿದ್ದು ಕ್ಲಾಸಿಕ್ಕಿಂದ ಏನು ಓದಬೇಕು ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಇರೋದರಿಂದ ನಮಗೆ ಯಾವ ಸಬ್ಜೆಕ್ಟು ಗೊತ್ತಾಗಲ್ಲ ನಮಗೆ ಹಿಸ್ಟ್ರಿ ಗೊತ್ತಿಲ್ಲ ಪೊಲಿಟಿ ಗೊತ್ತಿಲ್ಲ ಸೈನ್ಸ್ಗೂ ಸೈನ್ಸ್ ಅಂದರೆ ಮಾಮೂಲಿ ಸೈನ್ಸ್ ನಮಗೆ ಹಾಂ ಎಕನಾಮಿಕ್ಸ್ ಗೊತ್ತಿಲ್ಲ ಏನಿಲ್ಲ ಬಟ್ ನಮಗೆ ಇಲ್ಲಿ ಬಂದಿನ ಮೇಲೆ ಇಂಥ ಸಬ್ಜೆಕ್ಟ್ ಇದ್ದಾವೆ ಇಂಥ ಸಬ್ಜೆಕ್ಟ್ ಓದಬೇಕು ಈ ಸಬ್ಜೆಕ್ಟ್ ಓದ್ಕಂದ್ರೆ ರನ್ ಆಗುತ್ತೆ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗೋದು ಮೆಂಟಲ್ ಎಬಿಲಿಟಿ ಸೈನ್ಸ್ ಎರಡು ಬಟ್ ಇನ್ನು ಉಳಿದಿರೋ ಐದು ಸಬ್ಜೆಕ್ಟು ಟಫೇ ನಮಗೆ ಸರ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಆದ್ದು ನಂದ್ರೆ ನಾನು ಮುಂದೆ ಹೋಗೋಕೆ ಕಾರಣ ಅಂದರೆ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಏನೂ ಗೊತ್ತಿಲ್ಲ ಈ ಫೀಲ್ಡ್ ಫ್ರೆಂಡ್ಸ್ ಪರಿಚಯ ಆಗ್ತಾ 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 ಫ್ರೆಂಡ್ಸಲ್ಲೇ ನಮಗೇನು ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಸಿಕ್ತು ಒಂದೂವರೆ ವರ್ಷ ಕೆ ಪಿ ಎಸ್ ಸಿ ಓದಿದೆ ಸೊ ನಂತರ ಏನಾಯಿತು ಲೈಬ್ರರಿ ಸ್ಟಾರ್ಟ್ ಆಯಿತು ಧಾರವಾಡದಲ್ಲಿ ಅಲ್ಲಿ ಕೆ ಎಸ್ ಪಿ ಗ್ರೂಪ್ ಸಿಕ್ತು ನನಗೆ ಅಲ್ಲಿ ಹೈಟ್ ಇರೋರು ಕೆ ಎಸ್ ಪಿ ಗ್ರೂಪ್ ಸಿಕ್ತು ನಾನು ಫಿಸಿಕಲ್ ಆಗೋಲ್ಲ ಅಂತ ಪಿ ಎಸ್ ಐ ಟ್ರೈ ಮಾಡ್ತಿರ್ಲಿಲ್ಲ ಸೊ ಅವರು ಸಿಕ್ಕಿನ ಮೇಲೆ ಸಿಲೆಬಸ್ಸು ಸೇಮ್ ಐತೆ ಬಟ್ ಇನ್ನೊಂದು ಎರಡು ಸಿಲೆಬಸ್ ಸಬ್ಜೆಕ್ಟ್ ಜಾಸ್ತಿ ಓದಬೇಕು ಸೊ ಒನ್ ವರ್ಡ್ ಓದ್ಕೊರಿ ಅದ್ರ ಜೊತೆ ನೀವು ಕೆ ಎ ಎಸ್ ಓದ್ತಿದ್ರಲ್ಲ ಅದನ್ನು ಓದ್ಕೊರಿ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನೂ ಅಂತ ಅಂದ ಅವು ಸಜೆಸ್ಟ್ ಮಾಡಿದ್ದು ಪಿ ಎಸ್ ಐ ಫ್ರೆಂಡ್ಸ್ಗಳು ಸೊ ಅಲ್ಲಿಗೆ ಕೆ ಪಿ ಎಸ್ ಸಿ ಫ್ರೆಂಡ್ಸು ಜಾಯ್ನ್ ಆದರು ಕೆ ಎಸ್ ಪಿ ಫ್ರೆಂಡ್ಸು ಜಾಯ್ನ್ ಆದರು ಸೊ ಅದರಿಂದ ಅಲ್ಲಿಂದ ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡಕ್ಕೂ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಮಾಡಲ್ ಟೆಸ್ಟ್ ಅಂದರೆ ಮಾಡಲ್ ಟೆಸ್ಟಿಂದ ಏನು ಹೆಲ್ಪ್ ಅಂತಂದರೆ ಯಾವ ಥರ ಕ್ವಶನ್ ಅರೈಸ್ ಆಗ್ತವೆ ನಾವು ಓದೋ ಮೆಥಡ್ ಸರಿ ಐತೋ ಇಲ್ಲೋ ನಾವು ಓದಿರ್ತೀವಿ ಅದೇ ಸಬ್ಜೆಕ್ಟೇ ಓದಿರ್ತೀವಿ ಅದೇ ಒಬ್ಬ ಯಾವುದೀಗ ಅಶೋಕ ಚಕ್ರವರ್ತಿ ಇದೆ ಅವನ ಬಗ್ಗೆಯೇ ಓದಿರ್ತೀವಿ ಬಟ್ ಅದ್ರಲ್ಲಿ ಕ್ವಶನ್ ಹೆಂಗೆ ಅರೈಸ್ ಆಗ್ತವೆ ಅಂತ ಗೊತ್ತಾಗಲ್ಲ ಅದು ಮಾಡಲ್ ಟೆಸ್ಟ್ ಬರ್ದಾಗೆ ಗೊತ್ತಾಗೋದು ಸೊ ಹಿಂಗೂ ಕ್ವಶನ್ ಕೇಳ್ಬೋದಲ್ಲ ಇವನ ಮೇಲೆ ಸೊ ನಾನು ಇದನ್ನ ಯಾಕೆ ಬಿಟ್ಟೆ ಇದನ್ನು ಓದ್ಬೋದಿತ್ತಲ್ಲ ಅಂತ ಗೊತ್ತಾಗುತ್ತೆ ಸೊ ಹಂಗಾಗಿ ಮಾಡಲ್ ಪೇಪರ್ ಅಟೆಂಡ್ ಮಾಡಲೇಬೇಕು ಅಂದರೆ ಫು ಫುಲ್ಲಿ ಅಟೆಂಡ್ ಮಾಡೋದು ಅಂತಂದಲ್ಲ ಒಟ್ಟು ನಮಗೆ ಹೋ ನಾನು ಈ ಥರ ಎಲ್ಲ ಥರನೂ ನಾನು ಓದಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ಅಂದರೆ ಅವ್ನು ಯಾವ ರೂಟಲ್ಲಾದರೂ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಬರೋವರೆಗೂ ಮಾಡಲ್ ಟೆಸ್ಟ್ ಅಟೆಂಡ್ ಮಾಡಬೇಕು ಸರ್ ನಂದು ಟೂ ತೌಸಂಡ್ ಏಯ್ಟೀನಲ್ಲಿ ಪಿ ಸಿ ಆಯಿತು ಅಲ್ಲಿ ಏಯ್ಟಿ ಟು ಸ್ಕೋರ್ ಆಗಿತ್ತು ಅಂದರೆ ಏಯ್ಟಿ ಟು ಅಂದರೆ ಬೆಂಗ್ಳೂರು ಸಿಟಿನೇ ಮೊದಲು ಫಸ್ಟ್ ಹಾಕಿದ್ದು ಧಾರವಾಡ ಹುಬ್ಳಿ ಬಟ್ ನಾನು ಫಿಸಿ ಒನ್ ಇಷ್ಟು ಫೈಲು ಲಿಸ್ಟ್ ಬಂತು ನಾನು ಫಿಸಿಕಲ್ಲಿಗೂ ಹೋದೆ ಫಿಸಿಕಲ್ ಆಗಲಿಲ್ಲ ಸೊ ಯಾಕೆಂದ್ರೆ ನಾನು ಇನ್ನೂ ಅಲ್ಲಿ ಕೆ ಎಸ್ ಪಿ ಪ್ರಿಪೇರ್ ಆಗ್ತಿರಲಿಲ್ಲ ಫಿಸಿಕಲ್ ಏನು ಗೊತ್ತಿರಲಿಲ್ಲ ಸೊ ಅಲ್ಲಿ ಏನಾಯಿತು ಪಿ ಎಸ್ ಐಯೂ ಆಗೋಲ್ಲ ರನ್ನಿಂಗು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಬರದೆ ಅಲ್ಲೂ ಏಯ್ಟಿ ಸಿಕ್ಸ್ ಆಯಿತು ಸ್ಕೋ ಅಂದರೆ ಹೊ ವರ್ಷ ವರ್ಷ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದರೆ ನನಗೆ ಗೊತ್ತಾಯಿತು ಓ ನಾವು ಓದೋ ರೂಟ್ ಕರೆಕ್ಟ್ ಇದೆ ಅವು ಎಂಥ ಕ್ವಶನ್ ಪೇಪರ್ ಬಂದರೂ ಹೈ ಆಗ್ತಿದೆ ಸೊ ಅವಾಗ ಅವಾಗ ಆ್ಯಕ್ಚುಲಿ ಏಯ್ಟಿ ಸಿಕ್ಸ್ ಅಂದರೆ ಯಾವ ಡಿಸ್ಟಿಕ್ ಆದರೂ ಕುಂದಿರ್ತಿತ್ತು ಬಟ್ ಏನು ನಾನೇ ಬೇಕಂತ ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಪಿ ಎಸ್ ಐ ಫಿಸಿಕಲ್ ಕರೆದಿದ್ರು ನಾನು ಬರೆದಿದ್ದು ಫಸ್ಟ್ ಅವಾಗಿನೂ ಕೆ ಎಸ್ ಪಿ ರೆಡಿ ಆಗ್ತಿರಲಿಲ್ಲ ಟೂ ತೌಸಂಡ್ ನೈನ್ಟೀನ್ ಜನವರಿಲಿ ಎಕ್ಸಾಮ್ ಮಾಡಿದರು ಸೊ ಅಲ್ಲಿ ಏನಾಯ್ತು ರನ್ನಿಂಗ್ ಪಾಸ್ ಆಯಿತು ಆವಾಗ ಕಾನ್ಫಿಡೆನ್ಸ್ ಬಂದಿದ್ದು ಪಿ ಎಸ್ ಐಯು ಮಾಡ್ಬೋದು ಯಾಕಂದರೆ ನನಗೆ ಫಿಸಿಕಲ್ ಆಯಿತು ಅಂತ ಬಟ್ ಪಿ ಸಿ ನಾನು ಹೋಗಕ್ಕೆ ಇಷ್ಟ ಇರಲಿಲ್ಲ ಸೊ ಹಂಗ ನಾನೇನು ಬ್ಯಾಂಗ್ಳೂರಲ್ಲಿ ಫಿಸಿಕಲ್ ಇತ್ತು ಬ್ಯಾಂಗ್ಳೂರು ಫಿಸಿಕಲ್ಲಿ ಹೋದೆ ಅಲ್ಲೇನು ಮಾಡಿದೆ ರನ್ನಿಂಗ್ ಮಾಡಿಕೊಂಡೆ ಬಟ್ ಲಾಂಗ್ ಜಂಪ್ ನಾನೇ ಫೇಲ್ ಹೊರಗೆ ಬಂದೆ ಯಾಕಂದರೆ ಈಗ ಹೋಗು ಅಂದುಬಿಡ್ತಾರೆ ಮನೆಯಲ್ಲಿ ಹೋದೆ ನನಗೆ ಹೋಗೋಕೆ ಆಗೋಲ್ಲ ಜರ್ನಿ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲೂ ಎಕ್ಸಾಮ್ ಬರದೆ ಅದು ಸೇಮ್ ಮೆಥಡೇ ಫಾಲೋ ಪಿ ಸಿ ಬೇಡ ಹೋಗೋದು ರನ್ನಿಂಗ್ ಮಾಡೋಣ ತನಿ ಸಂದರ್ಭವನ್ನು ಕೊಟ್ಟಿದ್ದರು ಬೆಂಗ್ಳೂರಲ್ಲಿ ರನ್ನಿಂಗ್ ಮಾಡೋಣ ಫಿಸಿಕಲ್ ಫೇಲಾಗಿ ನಾವೇ ಹೊರ ಬರೋಣ ಮನೆಯಲ್ಲೇ ಅನ್ನಲ್ಲ ಸೊ ನಾವು ಮುಂದಕ್ಕೆ ಮತ್ತೆ ದೊಡ್ಡದಕ್ಕೆ ಓದೋಣ ಅಂತ ಟೂ ತೌಸಂಡ್ ಟ್ವೆಂಟಿಯಲ್ಲೂ ಅದೇ ಪಿ ಸಿ ಬರೆದೆ ಪಿ ಸಿ ಬರೆದು ಮಾರ್ಚ್ ಹನ್ನೊಂದು ಹನ್ನೆರಡಕ್ಕೆ ಫಿಸಿಕಲ್ ಇತ್ತು ಅದನ್ನು ಸೇಮ್ ತನಿಸಂದ ರೌಂಡು ಅಲ್ಲಿಂದ ಹೊರಗೆ ಬಂದು ಇಪ್ಪತ್ತೆರಡಕ್ಕೆ ಲಾಕ್ಡೌನ್ ಆಯಿತು ಮಾರ್ಚ್ ಟ್ವೆಂಟಿ ಟೂಗೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಸೊ ಆ ಲಾಕ್ಡೌನಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲದು ನನಗೆ ಕೈ ಹಿಡಿದು ಲಾಕ್ಡೌನ್ ಯಾಕಂದರೆ ಲಾಕ್ಡೌನಲ್ಲಿ ಮನೇಲೇ ಇದ್ವಿ ಯಾವ ಟೆನ್ಷನ್ ಇರಲಿಲ್ಲ ನಿಧಾನಕ್ಕೆ ಎಷ್ಟಿದಾವೆ ಅಷ್ಟು ಮೂರು ತಿಂಗಳು ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಪರ್ಫೆಕ್ಟ್ ಹೋದ್ಕೊಂತ ಬಂದ್ವಿ ಅಲ್ಲಿಂದ ಇಲ್ಲಿಗೆ ಮತ್ತು ಜಂಪ್ ಆದಾಗಿಂದ ಇದು ನಮಗೆ ಅದೇ ಹೆಲ್ಪ್ ಆಗಿತ್ತು ಸರ್ ನಾಲ್ಕು ಪಿ ಸಿ ಬಟ್ ನಾ ಹೋಗಲಿಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ಎಸ್ ಡಿ ಎ ಒನ್ ಇಷ್ಟು ಟು ಬಂದಿತ್ತು ಬಟ್ ಒನ್ ಇಷ್ಟು ಒಂದು ಬರಲಿಲ್ಲ ಅಲ್ಲಿ ಕಾನ್ಫಿಡೆನ್ಸ್ ಏನಾಯಿತು ಬರೆದಿದ್ದು ನಾಲ್ಕು ಏಳು ಏಳು ಲಕ್ಷ ಜನ ಅದ್ರಲ್ಲಿ ನನ್ನ ಒನ್ ಇಷ್ಟು ತ್ರೀ ಬಂತು ಅಂದರೆ ನಾನು ಎಲಿಜಿಬಲ್ ಇದ್ದೀನಿ ಏಳು ಲಕ್ಷ ಜನದಲ್ಲಿ ಸೊ ನಾನು ನೆಕ್ಸ್ಟ್ ಹೊಡಿದ್ದೇನೆ ಕಾನ್ಫಿಡೆನ್ಸ್ ಬಂತು ಹೌದಾ ನೆಕ್ಸ್ಟ್ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಯಾಕಂದ್ರೆ ಟ್ವೆಂಟಿಲಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಮಾಡಿಲ್ಲ ಕೊರೋನಾ ಬಂತು ಅಂತ ಟ್ವೆಂಟಿ ಒನ್ ಫೆ ಜನವರಿಲಿ ಫೆಬ್ರವರಿಲಿ ಫೆಬ್ರವರಿ ಟ್ವೆಂಟಿ ಏಯ್ಟ್ ಸೈನ್ಸ್ ಡೇ ದಿನನೇ ಎಕ್ಸಾಮು ಎಫ್ ಡಿ ಆಗಿದ್ದು ಸೊ ಅದರಲ್ಲಿ ನನಗಾಗಿದ್ದು ಸ್ಕೋರು ಒನ್ ಫೋರ್ಟಿ ಫೈವ್ ಇವಾಗ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಏನಾಯಿತು ಬರೆದಿದ್ದು ಒಂದೂವರೆ ಲಕ್ಷ ಜನ ಅದರಲ್ಲೂ ಕಾನ್ಫಿಡೆನ್ಸ್ ಬಂತು ಓ ಒಂದೂವರೆ ಲಕ್ಷ ಜನ ನಾನು ಹಾಕ್ತೀನಿ ಅಂತ ಸೊ ನೆಕ್ಸ್ಟ್ ಪಿ ಎಸ್ ಐ ಅಕ್ಟು ಅಗಸ್ಟ್ ಮೂರಕ್ಕೆ ಫಿಸಿಕಲ್ ಮಾಡಿದರು ಅಕ್ಟೋಬರ್ ಅಗಸ್ಟ್ ಹತ್ತಕ್ಕೆ ಎಸ್ ಡಿ ಎಕ್ಸಾಮ್ ಫಿಸಿಕಲ್ ಅಕ್ಟೋಬರ್ ಆಗಸ್ಟ್ ಮೂರಕ್ಕೆ ಫಿಸಿಕಲ್ ಮುಗಿತ್ತು ಅದೇ ಆಗಸ್ಟ್ ಹತ್ತಕ್ಕೆ ಪಿ ಎಸ್ ಐ ಇದು ಎಸ್ ಡಿ ಎಕ್ಸಾಮ್ ಇತ್ತು ಅದನ್ನು ಬರೆದ್ವಿ ಅದು ಚೆನ್ನಾಗಿ ಸ್ಕೋರ್ ಆಯಿತು ಒನ್ ಸಿಕ್ಸ್ಟಿ ಅದು ಬರುತ್ತೆ ಅನ್ನೋ ಹೋಪ ಇವಂತು ಸರ್ ಜಾಬ್ ಸಿಗೋದು ಕಷ್ಟ ಅಲ್ಲ ಸರ್ ಅದು ಬಟ್ ನಾವು ಸಿಕ್ಕಿದ್ದು ನನ್ನ ನನಗಿದು ಬೇಡ ನಾ ದೊಡ್ಡದು ಹೋಗಬೇಕು ಅಂತ ಬಿಟ್ಕೊಂತ ಹೋದಾಗೆ ಏಳು ಜಾಬ್ ಆಗಿದ್ದು ನಾವು ಫಸ್ಟ್ನೇ ಜಾಬಿಗೆ ಹೋಗಿದರೆ ನನಗೆ ಇಷ್ಟು ಜಾಬ್ ಆಗಿ ಚಾನ್ಸೇ ಇರ್ತಿರ್ಲಿಲ್ಲ ದೊಡ್ಡ ಪೋಸ್ಟಿಗೆ ಹೋಗ್ತೀವಿ ಅಂದರೆ ಸಣ್ಣ ಪೋಸ್ಟ್ ಆಗ್ತವೆ ಬಟ್ ನಾವು ಅದಕ್ಕೆ ಹೋದೆ ಅಂದರೆ ನೆಕ್ಸ್ಟ್ ಪೋಸ್ಟ್ ನೀನು ಹಾಕ ನಮಗೆ ಅದು ಗೊತ್ತಾಗಲ್ಲ ಅವಕಾಶ ಸಿಗಲ್ಲ ಸರ್ ಯಾಕಂದರೆ ಒಂದು ಸರಿ ಯಾವುದೇ ಡಿಪಾರ್ಟ್ಮೆಂಟ್ ಡ್ಯೂಟಿ ಸ್ಟಾರ್ಟ್ ಮಾ ಜಾಯ್ನ್ ಆದ್ರೂ ಓದೋಕ್ಕೆ ಟೈಮ್ ಸಿಗಲ್ಲ ಯಾಕಂದರೆ ಇಲ್ಲಿ ಧಾರವಾಡದಲ್ಲಾಯಿತು ಬೆಂಗಳೂರಲ್ಲಾಯ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದೋ ಹುಡುಗರಿದ್ದಾರೆ ಡ್ಯೂಟಿ ಮಾಡ್ಕೊಂಡು ನಾಲ್ಕೈದು ತಾಸು ಓದ್ಕೊಂಡು ಮಾಡ್ತೀನಿ ಅನ್ನೋದು ಈ ಕಾಂಪಿಟೇಷನಿಗೆ ಅಲ್ಲ ಸರ್ ಸ್ಟಡಿ ಮಟೀರಿಯಲ್ಸ್ ಅಂದರೆ ಫಸ್ಟ್ ನಾನ್ ಬೇಸಿಕ್ ಸ್ಟಾರ್ಟ್ ಮಾಡಿದ್ದು ಫಿಫ್ತ್ ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸು ಆ ಗೌರ್ಮೆಂಟ್ ಬುಕ್ಸು ನಾವು ಓದಿದ್ದೆ ಎರಡು ತಿಂಗಳು ಗೌರ್ಮೆಂಟ್ ಬುಕ್ಸ್ ಯಾಕಂದ್ರೆ ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ ಯಾವ ಸಬ್ಜೆಕ್ಟ್ ತೊಗೋಬೇಕು ಏನು ಅಂತ ಆಮೇಲೆ ನಿಮ್ಮ ಕ್ಲಾಸಿಕಲ್ಲೇ ಪೊಲಿಟಿ ಸರ್ ಇದ್ದರು ಪೊಲಿಟಿ ಸರ್ ಕೇಳಿದ್ವಿ ಸರ್ ಯಾವ ಬುಕ್ಸ್ ಆ ಥರ ಓದಬೇಕು ದೊಡ್ಡದು ಮಾಡ್ಕೋಬೇಕು ಅಂದ್ರೆ ಅವರು ಲಿಸ್ಟ್ ಕೊಟ್ಟರು ಸೊ ಅಲ್ಲಿಗೆ ಗಂಗಾಧರ್ ಬುಕ್ಕು ನೆಕ್ಸ್ಟು ಪೊಲಿಟಿಗೆ ಗಂಗಾಧರ್ ರಂಗನಾಥ್ ಜಿಯೋಗ್ರಫಿ ಹಿಸ್ಟ್ರಿಗೆ ಮೊದಲು ಆರ್ ಮಂಜುನಾಥ್ ಅದು ಅಮೋಘ ವರ್ಷ ಸರಣಿ ಅಂತ ಇದೆ ಸರ್ ಅದು ಸೊ ಅದಕ್ಕಿಂತ ಮೊದಲು ಕೆ ಏನೇ ಓದಿದ್ವಿ ಯಾಕಂದರೆ ಕೆ ಏನೇ ಹಿಸ್ಟ್ರಿ ಓದಿದರೆ ನೀವು ಯಾವ್ದಾರು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಅಂದಿದ್ರು ಬಟ್ ಅದು ಭಾಳ ಬ್ರಾಡ್ ಇದೆ ಅದು ನಮಗೆ ಈ ಕೆ ಎಸ್ ಪಿ ಡಿಪಾರ್ಟ್ಮೆಂಟಿಗೆ ಆಯಿತು ಕೆ ಪಿ ಎಸ್ ಆಯಿತು ಅದು ಓದ್ಕೊತು ಟೈಮ್ ಭಾಳ ವೇಸ್ಟ್ ಆಗುತ್ತೆ ಒಂದು ಟೂ ಮಂತ್ಸ್ ಬೇಕು ಅದನ್ನು ಓದೋಕ್ಕೆ ಎನ್ ಸಿ ಆರ್ ಟಿ ಬುಕ್ಸ್ ಎನ್ ಸಿ ಆರ್ ಟಿ ಬುಕ್ಸ್ ಬೇಸಿಕ್ ಸೊ ಬೇಸಿಕ್ ಫೌಂಡೇಶನ್ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಬರೋ ಫೌಂಡೇಶನ್ ಅದಾಗಿ ಅದ್ರ ಮೇಲೆ ಹೋಗುತ್ತೆ ಆ ನಂತರ ಏನು ಮಾಡಿದ್ವಿ ಜಿಯೋಗ್ರಫಿ ಆಯಿತು ಎಕನಾಮಿಕ್ಸು ಎಕನಾಮಿಕ್ಸ್ ಆ್ಯಕ್ಚುಲಿ ನಾನು ಓದಿದ್ದೇ ಇಲ್ಲ ಯಾಕಂದ್ರೆ ಎಕನಾಮಿಕ್ಸು ನನಗೆ ಹತ್ತಿದ್ದೇ ಇಲ್ಲ ತಿಲೆಗೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಎಕನಾಮಿಕ್ಸ್ ಓದೋದು ಹಾಂ ಇನ್ನು ಜಿಯೋಗ್ರಫಿ ಬಂದರೆ ರಂಗನಾಥ್ ಪೊ ಪೊಲಿಟಿ ಬಂದರೆ ಗಂಗಾಧರ್ ಸೈನ್ಸ್ ಬಂದರೆ ಸೈನ್ಸ್ ಅಂದರೆ ಸಿಕ್ಕಾಪಟ್ಟೆ ಇದ್ದು ನಮಗೆ ಸೈನ್ಸ್ ಈಸಿ ಆಗುತ್ತೆ ನಿಮ್ಮ ಕ್ಲಾಸಿಕಲ್ಲೇ ಮೇಡಮ್ ಇದ್ದರು ಅವ್ರದ್ದೇ ಒಂದು ಜೆರಾಕ್ಸ್ ಕೊಟ್ಟಿದ್ದು ಸೊ ಸಾಕಿಷ್ಟು ಸೈನ್ಸು ಮುಂದಿದೆಲ್ಲ ಅಪ್ಲೈಡ್ ಕೇಳಿದ್ರು ನಾವು ಮಾಡ್ಕೋಬೋದು ಅಂತ ಅದನ್ನೇ ಓದ್ಕೊತ ಇದ್ವಿ ಯಾವಾಗ ಕ್ವಶನ್ ಪೇಪರ್ ಟಫ್ನೆಸ್ ಸೈನ್ಸ್ ಮೇಲೆ ಬರೋಕತ್ತೋ ಅವಾಗ ನಾವು ಬುಕ್ ತೊಗೊಂಡಿದ್ದು ಅಂದರೆ ಸೈನ್ಸ್ ಬುಕ್ಸ್ ಎಮ್ ಎಸ್ ಗೋಲ್ಡು ವೆಂಕಟರಮಣ ಆಮೇಲೆ ಫೋರ್ ಜಿ ಸಣ್ಣದು ಸಣ್ಣ ಒಂದು ಬುಕ್ಸ್ ಬರುತ್ತೆ ಸೊ ಎಲ್ಲ ಬುಕ್ಸ್ ತೊಗೊಂಡು ಅವಾಗ ಸ್ಟಾರ್ಟ್ ಮಾಡಿದ್ವಿ ಅದು ಸರ್ ಅವರ್ಸ್ ಮೇಲೆ ಇರಲ್ಲ ಸರ್ ಅದು ಯಾಕಂದರೆ ನಾವು ಎಷ್ಟು ಅವರ್ಸ್ ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ತಲೆಯಲ್ಲಿ ಇಟ್ಕೊಂಡಿವಿ ಅನ್ನೋದು ಇಂಪಾರ್ಟೆಂಟ್ ಸರ್ ಫೈನಲ್ ಟೆಸ್ಟಿಗೆ ಮಾಡಿದ್ದು ಫಸ್ಟ್ ಪೇಪರು ಒಬ್ರೇ ಕುತ್ಕೊಂಡ್ರೆ ಮಾಡೋಕ್ಕಾಗಲ್ಲ ಸರ್ ಎಸ್ ಸಿ ಡಿಸ್ಕಷನ್ ಮಾಡಬೇಕು ಟ್ರಾನ್ಸ್ಲೇಷನ್ ಅಂತರೂ ಅವ್ನಿಗೆ ಯಾವ ವರ್ಡ್ ಕೊಡ್ತಾನೆ ಗೊತ್ತು ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದರೂ ಒಂದೊಂದು ವರ್ಡ್ ಬರಲ್ಲ ಹೌದಾ ಸರ್ ಒಕ್ಯಾಲರಿ ಇಂಪಾರ್ಟೆಂಟ್ ಸೊ ಒಕ್ಯಾಬುಲರಿ ಎಷ್ಟು ಓದಿದ್ರು ಅದೇ ಬರ್ತದೆ ಅನ್ನೋದು ಹೋಪ್ ಇರಲ್ಲ ಸೊ ನಾವು ಟ್ರಾನ್ಸ್ಲೇಷನ್ ಇಂಜಿನಿಯರಿಂಗ್ ಬ್ಯಾಗ್ರೌಡ್ ಇರೋದ್ರಿಂದ ನಮ್ಗೆ ಸೆಂಟೆನ್ಸ್ ಫಾರ್ಮ್ ಮಾಡೋಕೆ ಬರುತ್ತೆ ಬಟ್ ಏನೋ ವರ್ಡ್ ಮ್ಯಾಚ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ದು ಟೆಸ್ಟ್ ಸಿರೀಸಲ್ಲಿ ಯಾಕಂದ್ರೆ ಧಾರವಾಡದಲ್ಲಿರೋ ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಟೆಸ್ಟ್ ಸೀರೀಸ್ ಬರ್ದಿನಿ ಬಟ್ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಕೆ ಎಸ್ ಐ ಎಸ್ ಆಫ್ ಕೆ ಎಸ್ ಆರ್ ಪಿ ಫಸ್ಟ್ ಪೇಪರ್ ರಿಸಲ್ಟ್ ಬಿಟ್ಟಿದ ಮೇಲೆ ಯಾಕಂದ್ರೆ ಕ್ಲಾಸಿಕಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಅಲ್ಲಿ ಅಷ್ಟು ತರ್ಟಿ ಫೋರ್ ತರ್ಟಿ ಫೈವ್ ಬೀಳ್ತಿದ್ದು ಬಟ್ ಅಲ್ಲಿ ಬಿದ್ದಿದ್ದು ಸೇಮ್ ಮಾರ್ಕ್ಸೇ ತರ್ಟಿ ಫೋರ್ ತರ್ಟಿ ಫೈವ್ ಇಂಟಲಿಜೆನ್ಸ್ ಮಾತ್ರ ಥರ್ಟಿ ನೈನ್ ವಿತ್ತು ಸೊ ಅಲ್ಲಿ ಕಾನ್ಫಿಡೆನ್ಸ್ ಏನಾಯಿತು ಚೆಕಿಂಗ್ ಕರೆಕ್ಟಾಗಿದೆ ಸೊ ಇಲ್ಲೇ ಬರೆಯೋಣ ಅಂತ ಅವಾಗಿಂದ ಫಸ್ಟ್ ಪೇಪರ್ ಕ್ಲಾಸಿಕಲ್ಲಿ ಯಾಕಂದ್ರೆ ನಾವು ಇರೋದು ಶ್ರೀನಗರ ಅಲ್ಲಿಂದ ಡೇ ಬಂದು ಬರೆಯೋಕಾಗಲ್ಲ ಒಂದು ಫಸ್ಟ್ ಪೇಪರ್ ಬರೀತಿದ್ವಿ ಮತ್ತು ಲೈಬ್ರರಿಗೆ ಹೋಗ್ತಿದ್ವಿ ಯಾಕಂದರೆ ಓದೋ ಸಬ್ಜೆಕ್ಟ್ ಜಾಸ್ತಿ ಇರ್ತಿದ್ವು ಫಸ್ಟ್ ಪೇಪರಿಗೆ ಅಂತ ರೆಡಿ ಆಗ್ತಿರಲಿಲ್ಲ ಸೊ ನಾವೇನು ಮಾಡ್ತಿದ್ವಿ ಡೈಲಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಆಗಬೇಕು ಒಂದೂವರೆ ಅವರಲ್ಲಿ ಒಂದು ಎಸ್ಸೆ ಎರಡು ಟ್ರಾನ್ಸ್ಲೇಷನ್ ಒಂದು ಪ್ರಿಸೈಸ್ ಅಷ್ಟು ಬರೆಯೋಂಗೆ ಟೈಮ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೀಡ್ ಹ್ಯಾಡ್ರೇಟಿಂಗ್ ಆಮೇಲೆ ಆಗ್ಬೇಕು ಹ್ಯಾಂಡ್ ರೈಟಿಂಗ್ ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇಲ್ಲಿ ಬರ್ತಿದ್ವಿ ಸೊ ಇದರಲ್ಲಿ ಬರಿತಾ 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 ಗೊತ್ತಾಯಿತು ಯಾವುದನ್ನ ಆ್ಯಡ್ ಮಾಡ್ತೇವೆ ಸ್ಕೋರ್ ಬರುತ್ತೆ ಸೊ ನಮ್ಮ ಜಿ ಕೆ ನಾಲೆಡ್ಜನ್ನು ಹೆಂಗೆ ನಾವು ಎಸ್ ಎದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಜಿ ಕೆನೇ ತೊಗೊಂಡು ಹೆಂಗೆ ಎಸ್ ಎ ಬರಿಬೋದು ಏನು ಎಸ್ ಹೆಂಗೆ ರೆಡಿ ಮಾಡ್ಕೋಬೋದು ಸೊ ಅಲ್ಲಿ ನಮಗೆ ಜಿ ಕೆ ನಾಲೆಡ್ಜ್ ಯೂಸ್ ಮಾಡ್ಕೊಂತ ಈ ಡಾಟಾ ಬರ್ತವೆ ಎಕನಾಮಿಕ್ಸ್ ಡಾಟಾ ಬರ್ತವೆ ಆ ಡಾಟಾಗಳು ಹೆಂಗೆ ಸೇರಿಸ್ಬೇಕು ಸೊ ಅದನ್ನು ಈ ವರ್ಷದ್ದಕ್ಕೂ ಹೋದ ವರ್ಷಕ್ಕೆ ಮ್ಯಾಚ್ ಮಾಡ್ಕೊಂಡು ನಾವು ಹೆಂಗೆ ಹೇಳಬೇಕು ಅದು ನಾವು ಪ್ರಿಪ್ರೇಷನ್ ಆಗಲಿಲ್ಲದ ಬರ್ದಿನ ಮೇಲೆ ಬರೆಯೋಕೆ ಹೋದಾಗೆ ಗೊತ್ತಾಗಿದ್ದು ಪ್ರಿಪೇರ್ ಆಗೋ ಬರೆದ್ರೆ ಏನು ಓದಿರ್ತೀವಿ ಅದನ್ನೇ ಬರೆದು ಬಂದುಬಿಡ್ತೀವಿ ಸರ್ ಭಾಷಾಂತರ ಅಂದರೆ ಬೇಸಿಕಲ್ ನಾವು ಪಿ ಯು ಇಂದೂ ಇಂಗ್ಲೀಷೇ ಇಂಜಿನಿಯರಿಂಗ್ ಇಂಗ್ಲೀಷೆ ಸೊ ಅಲ್ಲಿ ಕಲೀದೆ ಓದ್ತಾ ಓದ್ತಾ ಅದೇ ರೂಢಿ ಆಗಿತ್ತು ಬಟ್ ಇಲ್ಲಿ ಬಂದಿನ ಏನು ಒಂದೆರಡು ಟ್ರಾನ್ಸ್ಲೇಷನ್ನು ನೋಡ್ಕೊಳ್ಳೋದು ಪ ಪ್ರೆಸೆಂಟೆನ್ಸ್ ಅವನು ನೋಡ್ಕೊಳ್ಳೋದು ಬಟ್ ರೂಢಿ ಆಗಿದ್ದರಿಂದ ಟ್ರಾನ್ಸ್ಲೇಷನ್ ಜಾಸ್ತಿ ಮಹತ್ವ ಕೊಡಲಿಲ್ಲ ನಾವು ಯಾಕಂದ್ರೆ ವರ್ಡ್ ಗೊತ್ತಿದ್ರೆ ಬರಿತೀವಿ ಅಲ್ಲಿ ಗೊತ್ತಿಲ್ಲ ಅಂದರೆ ಬರೆಯಲ್ಲ ಅಂತಂದು ಕಾನ್ಫಿಡೆನ್ಸ್ ಇತ್ತು ಸರ್ ಯಾಕಂದರೆ ಇದು ಫೀಲ್ಡು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಎಷ್ಟೋ ಜನ ಬಿಟ್ಟು ಹೋಗ್ತಾರೆ ಆಗಲ್ಲ ಅಂತಂದು ಹೋಗ್ತಾರೆ ಎಷ್ಟೋ ಜನ ಏಜು ಮುಗಿಯುತ್ತೆ ಯಾಕಂದರೆ ಪಿ ಸಿ ಏಜ್ ಮುಗಿತು ಅಂದರೆ ಅವರೇ ಪಿ ಎಸ್ ಐ ಕುಂದಿರಬೇಕು ಪಿ ಎಸ್ ಐ ಏಜ್ ಮುಗಿತು ಅಂದರೆ ನೆಕ್ಸ್ಟ್ ಎಫ್ ಡಿ ಎ ಕುಂದಿರಬೇಕು ಲಾಸ್ಟ್ ಬರೋದೇ ಎಫ್ ಡಿ ಏಜ್ ತರ್ಟಿ ಫೈವ್ ಅದು ಮುಗಿತು ಅಂದರೆ ಕಂಪ್ ಇಷ್ಟು ವರ್ಷ ಓದಿ ಶ್ರಮನೂ ವೇಸ್ಟೇ ಯಾಕಂದರೆ ಯಾವುದೋ ಆಗಲಿ ಯಾರೇ ಆಗಲಿ ಬಂದ ಮೇಲೆ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಆದರೂ ಹೋಗಬೇಕು ಅಂತ ಇರ್ತಾರೆ ಬಟ್ ನನಗೇನೋ ದೊಡ್ಡದೇ ಮಾಡ್ಕೋಬೇಕು ಏಜ್ ಇರೋವರೆಗೂ ಬ್ಯಾಕಪ್ ಇಟ್ಕೊಂತ ಬಂದೆ ನಾನು ಫಸ್ಟ್ ಪಿ ಸಿ ಬ್ಯಾಕಪ್ ಎಫ್ ಡಿ ಎಫ್ ಡಿ ಎ ಎಸ್ ಡಿ ಎಫ್ ಡಿ ಎ ಬ್ಯಾಕಪ್ ಎಸ್ ಡಿ ಎ ಬರದೆ ಎಸ್ ಡಿ ಎ ಪಿ ಎಸ್ ಎ ಬ್ಯಾಕಪ್ ಎಸ್ ಡಿ ಎ ಈಗ ಎಫ್ ಡಿ ಎ ಬ್ಯಾಕಪ್ ಇರೋದಕ್ಕೆ ಪಿ ಎಸ್ ಎ ಅಟೆಂಡ್ ಮಾಡಿದೆ ಈ ಪಿ ಎಸ್ ಎ ಆಗಲಿಲ್ಲ ಅಂದ್ರೂ ಈಗ ಎಫ್ ಡಿ ಎ ಜಾಯ್ನ್ ಆಗ್ತಿದ್ದೆ ನಾನು ಸೊ ಬ್ಯಾಕಪ್ ಪ್ಲಾನ್ ಇಟ್ಕೊ ಅಂತ ಬಂದದಕ್ಕೆ ಇಷ್ಟು ವರ್ಷ ಜೊತೆ ಇಲ್ಲಿ ಈ ಫೀಲ್ಡಲ್ಲಿರೋ ಪ್ಲ್ಯಾನ್ ಪ್ಲಾನ್ ಎ ಪ್ಲಾನ್ ಬಿ ಅಂದಂಗೆ ಒಟ್ಟು ಬ್ಯಾಕಪ್ ಇರಬೇಕು ನನಗೆ ಈ ಜಾಬ್ ದೊಡ್ಡದಾಗಲಿಲ್ಲ ಅಂದರೆ ನೆಕ್ಸ್ಟ್ ಒಂದು ಜಾಬ್ ಐತೆ ಸೊ ನಾನು ಹೋಗ್ಬೋದು ಅಂತ ಯಾಕೆ ಏಜ್ ಒಂದು ಆಗುತ್ತೆ ಸರ್ ಟ್ವೆಂಟಿ ಸೆವೆನ್ ಎನ್ ಡಿ ಬಂದಾಗ ಪಿ ಸಿ ಏಜ್ ಮುಗಿಯುತ್ತೆ ಅಲ್ಲಿ ಬ್ಯಾಕಪ್ ಇಟ್ಕೊಂಡ್ಬಿಡ್ಬೇಕು ಪಿ ಸಿನ ಪಿ ಎಸ್ ಐಗೆ ಹೋದವರು ಯಾಕಂದರೆ ನನಗೆ ಮುಂದೆ ಆಗೋಲ್ಲ ಅಂದರೆ ಪಿ ಸಿ ಜಾಯಿನ್ ಆಗಿಬಿಟ್ರೆ ಅಟ್ಲೀಸ್ಟ್ ಒಂದು ಜಾಬ್ ಇರುತ್ತೆ ಅಂತ ಸರ್ ಯಾಕಂದರೆ ಅದೇ ಪೇರೆಂಟ್ಸಿಗೆ ಅಂದರೆ ಹೇಳೋಕ್ಕಾಗಲ್ಲ ಸರ್ ಆ ಖುಷಿನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತೂ ಬರೋಲ್ಲ ಅವ್ರಿಗೆ ಬರೋದೊಂದೇ ಒಂದೇ ಕಣ್ಣೀರು ಹೌದಾ ಯಾಕಂದ್ರೆ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಷ್ಟ ನಾವು ಪಟ್ಟಿವಿ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅವ್ರ ಸಪೋರ್ಟ್ ನಮಗೆ ಬೇಕಿತ್ತು ಆ ಸಪೋರ್ಟ್ ನಮಗೆ ಮಾಡಿದ್ದು ನಮ್ಗೆ ಖುಷಿ ಯಾಕಂದ್ರೆ ಎಲ್ಲರಿಗೂ ಸಪೋರ್ಟ್ ಸಿಗಲ್ಲ ಎಷ್ಟೋ ಕಷ್ಟ ಪಡ್ತಾರೆ ಬಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಹೆವಿನೇ ಮಾಡಿದ್ರು ಹಾಂ ಸರ್ ಅಂದ್ರೆ ಅಂದರೆ ಸ್ವಲ್ಪ ಟೈಮಲ್ಲೇ ಹೆಂಗೆ ಓದಬೇಕು ಹೆಂಗೆ ನಾನು ಪ್ರಿಪೇರ್ ಆಗಬೇಕು ಒಂದು ವರ್ಷ ಒಬ್ಬನೇ ಕೂತ್ಕೊಂಡು ಓದೋದಕ್ಕಿಂತ ನಾನು ಒಂದು ಮೂರು ತಿಂಗಳು ಕೋಚಿಂಗ್ ತೊಗೊಂಡು ಆರು ತಿಂಗಳಲ್ಲಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಈ ಫೀಲ್ಡ್ ಏನು ಅಂತ ಹಾಗೆ ಓದ್ಕೊಂತ ಕೂತ್ಕೊಂಡ್ರೆ ಒಂದು ವರ್ಷ ಬೇಕು ಈ ಫೀಲ್ಡ್ ಏನು ಅಂತ ಗೊತ್ತಾ ಸರ್ ಅಂದರೆ ಇನ್ನು ಹಿಡಿದು ಕೆಲಸ ಬಿಡ್ಬಾಡ್ದು ಸರ್ ಅಂದರೆ ನೀನು ಗೆಲ್ತೀವಿ ಬಿಡ್ತೀವಿ ನೆಕ್ಸ್ಟ್ ಬಟ್ ನೀನು ಇದೇ ಫೀಲ್ಡಲ್ಲೇ ರನ್ ಆಗ್ತಿದ್ರೆ ಗೆದ್ದೆ ಗೆಲ್ತೀವಿ ಹಾಂ ಅದು ಇದೆ ಅಲ್ಲ ಸರ್ ಪಾಸ್ಟ್ ಈಸ್ ವೇಸ್ಟ್ ಪೇಪರ್ ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್ ಫ್ಯೂಚರ್ ಈಸ್ ಕ್ವಶನ್ ಪೇಪರ್ ಅಂತ ಸೊ ಪಾಸ್ಟ್ ಆಗಿದ್ದು ವೇಸ್ಟ್ ಆಯಿತು ಪ್ರೆಸೆಂಟ್ ನಮ್ಗೆ ಅದು ನ್ಯೂಸ್ ಪೇಪರು ಡೈಲಿ ನಡೆಯೋದು ಆ ಡೈಲಿ ನಡ್ಕೊತ ಹೋದರೆ ಫ್ಯೂಚರ್ ಕ್ವಶನ್ ಪೇಪರೇ ನಮ್ಮ ಕೈಗೆ ಬರೋದು ಎಕ್ಸಾಮಲ್ಲಿ ಆ ಕ್ವಶನ್ ಪೇಪರ್ ಆ ಮಾ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಪ್ರೆಸೆಂಟಲ್ಲಿರೋ ನ್ಯೂಸ್ ಪೇಪರ್ ಓದಲೇಬೇಕು ಸೊ ಹಂಗಾಗಿ ಅಲ್ಲಿವರೆಗೂ ನಾವೇನು ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಪ್ರಯತ್ನ ಇಲ್ಲಿವರೆಗೂ ನನ್ನ ಏಜ್ ಮುಗೀತು ಯಾಕಂದರೆ ಈಗ ಈಗ ದುಡಿದ್ರು ಅದನ್ನೇ ದುಡಿಯೋದು ಬಿಟ್ಟು ಹೋಗಿ ದುಡಿಯೋದಕ್ಕಿಂತ ನಮ್ಮ ಪ್ರಯತ್ನ ಏಜ್ ಇರೋವರೆಗೂ ಗೌರ್ಮೆಂಟ್ ಜಾಬ್ ಏಜ್ ಇರೋವರೆಗೂ ಓದೋಣ ಅದು ಆಗಿನ ಮೇಲೆ ಬಿಡೋದು ಸೇಮೇ ಇವಾಗ ಬಿಡೋದು ಸೇಮೇ ಅಟ್ಲೀಸ್ಟ್ ಅದರೊಳಗೆ ಒಂದು ಕ್ಲಿಕ್ ಆಗೇ ಆಗುತ್ತೆ ಸರ್ ನಾನು ಹೇಳೋದು ಹೊರಗಿನವರಿಗೆ ಹೇಳೋಕ್ಕಾಗಲ್ಲ ಸರ್ ಅವ್ರದ್ದು ಡ್ಯೂಟಿ ಅವ್ರದ್ದು ಬಟ್ ನಾನು ಈ ಫೀಲ್ಡಲ್ಲಿರೋರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗವರೆಗೂ ಟ್ರೈ ಮಾಡಿ ಆಗದೇ ಇದ್ದಾಗ ನೋಡ್ಬೋದು ಆಗವರೆಗೂ ಟ್ರೈ ಮಾಡಬೇಕು ಆಗ ಅಂದರೆ ಏಜ್ ಈ ಫೀಲ್ಡಲ್ಲಿ ಮ್ಯಾಟ್ರಾಗೋದು ಏಜ್ ಏಜ್ ಇರೋವರೆಗೂ ಟ್ರೈ ಮಾಡಿರಿ ಬಟ್ ಓದೋ ಮ್ಯಾಟ ಮ್ಯಾ ಸ್ಟ್ರಾಟರ್ಜಿನ ಸ್ವಲ್ಪ ಚೇಂಜ್ ಮಾಡ್ಕೊತಾವ ಯಾಕಂದರೆ ಈ ಕ್ವೆಶನ್ ಪೇಪರ್ಸ್ ಪ್ಯಾಟ್ರನು ಚೇಂಜ್ ಆಗ್ತಾಯಿದೆ ಈ ಮುಂಚೆ ಎಲ್ಲ ಸಬ್ಜೆಕ್ಟನ್ನು ಮ್ಯಾನೇಜ್ ಮಾಡ್ಕೊತಿದ್ರು ಇದು ಹತ್ತು ಕ್ವಶನ್ನು ಅದು ಏಳು ಕ್ವಶನ್ನು ಬಟ್ ಇವಾಗ ಬರ್ತಿರೋ ಪ್ಯಾಟರ್ನು ಒಂದೇ ಸಬ್ಜೆಕ್ಟ್ ಮೇಲೆ ಹೆವಿ ಫೋಕಸ್ ಮಾಡ್ತಾನೆ ಅದು ಯಾವ ಸಬ್ಜೆಕ್ಟ್ ಅಂತ ಗೆಸ್ಸು ಮಾಡೋಕ್ಕಾಗ್ತಿಲ್ಲ ಎಫ್ ಡಿ ಎ ಸೈನ್ಸ್ ಮೇಲೆ ಪಿ ಎಸ್ ಐ ಕರೆಂಟ್ ಅಫೇರ್ಸ್ ಮೇಲೆ ಇವಾಗ ನೆಕ್ಸ್ಟ್ ಯಾವುದ್ರ ಮೇಲೆ ಮಾಡ್ತಾನೋ ಗೊತ್ತಿಲ್ಲ ಸೊ ಎಲ್ಲ ಸಬ್ಜೆಕ್ಟಿಗೂ ಒಂದೇ ಪ್ರಿಫ್ರೆನ್ಸ್ ಕೊಡ್ರಿ ಎಲ್ಲ ಸಬ್ಜೆಕ್ಟನ್ನು ಒಂದೇ ವೇಟೇಜ್ ಓದ್ಕೊಡ್ರಿ ಸೊ ಇದು ನನಗಾಗಲ್ಲ ಆಗದೇ ಇರೋದು ಯಾವುದೂ ಇಲ್ಲ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಟಫ್ ಆಗುತ್ತೆ ಸೊ ನೆಕ್ಸ್ಟ್ ನಾವು ಅದನ್ನೇ ಒಂದೇ ಸಾರಿ ಓದೋ ಟಫ್ ಆಗ್ಬೋದು ಎರಡನೇ ಸರಿ ಮೂರನೇ ಸರಿಗೂ ಅದು ಈಸಿನೇ ಆಗೋದು ಸೊ ಎಲ್ಲ ಸಬ್ಜೆಕ್ಟು ಒಂದೇ ಪ್ರಿಫ್ರೆನ್ಸ್ ಕೊಡ್ರಿ ಓದೋವಾಗ ನಾನು ಎಷ್ಟು ನೆನಪಿದೆ ಅಂತ ಇಟ್ಕೊಂಡು ಮುಂದಕ್ಕೆ ಹೋಗ್ರಿ ಓದ್ಕಂತ ಸುಮ್ಮ ಮುಂದಕ್ಕೆ ಹೋಗೋದಲ್ಲ ಯಾಕಂದರೆ ಈಗ ಹತ್ತು ಪೇಜ್ ಓದಿನಿ ಅಂದರೆ ಹತ್ತು ಪೇಜಲ್ಲಿ ನನಗೆ ಅಟ್ಲೀಸ್ಟ್ ಒಂದು ಎರಡು ಪೇಜ್ ನೆನಪಿರಬೇಕು ಸುಮ್ಮನೆ ಅದರಲ್ಲಿ ಏನೂ ನೆನಪಿಲ್ಲ ಹತ್ತು ಪೇಜ್ ಓದ್ಕಂತ ಮತ್ತು ನೆಕ್ಸ್ಟ್ ಓದ್ತೀನಿ ಅಂದರೆ ಓದಿದ್ದೆಲ್ಲ ವೇಸ್ಟೆ ಸೊ ಹಂಗಾಗಿ ಓದಬೇಕಾದ್ರೆ ಹೆಂಗೆ ಅಂದರೆ ನಾ ಕಾನ್ಫಿಡೆನ್ಸ್ ಓದ್ರಿ ನಾನು ಇದರ ಈ ಪೇಪರಲ್ಲಿ ಯಾವುದೇ ಕ್ವಶನ್ ಬಂದರೂ ನಾನು ಹ್ಯಾಂಡ್ಲ್ ಮಾಡ್ತೀನಿ ಹತ್ತೇ ಪೇಜ್ ಓದಲಿ ಇಪ್ಪತ್ತೇ ಪೇಜ್ ಓದಲಿ ಸೊ ಈ ಪೇಪರಲ್ಲಿ ಬರೋದು ನಾನು ಯಾವುದಾದ್ರೂ ಹ್ಯಾಂಡ್ಲ್ ಮಾಡ್ತೀನಿ ಕ್ವಶನ್ನು ಸೊ ಇಷ್ಟು ಮಾ ಕಾನ್ಫಿಡೆನ್ಸ್ ಬಂತು ಅಂದರೆ ಡೈಲಿ ಅಪ್ಡೇಟ್ ಆಗ್ತಾನೇ ಹೋಗುತ್ತೆ ಸೊ ಕರೆಂಟ್ ಅಫೇರ್ಸ್ ಅಂದರೂ ಡೈಲಿ ಅಪ್ಡೇಟ್ ಇರಬೇಕು ಇನ್ನು ಸಬ್ಜೆಕ್ಟ್ ಸಬ್ಜೆಕ್ಟ್ ವಿಷಯಕ್ಕೆ ಬಂದ ಅಂದರೆ ಯಾವ್ದು ಆಥರ್ ನಿಮಗೆ ಅಂದರೆ ಎಲ್ಲ ಸಬ್ ಇರೋವಂಥ ಇನ್ಕ್ಲೂಡ್ ಇರೋಂಥ ಆಥರ್ಸ್ ಇರಬೇಕು ಅಂದರೆ ಎಲ್ಲ ಸಬ್ಜೆಕ್ಟು ಅದರಲ್ಲಿ ಇರಬೇಕು ಈ ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಏಟ್ ಟು ಝಡ್ ಅದರಲ್ಲಿ ಇರಬೇಕು ಯಾವ ಕ್ವಶನ್ಸ್ ಕೇಳ್ತಾನೆ ಗೊತ್ತಾಗಲ್ಲ ಅಂಥ ಬುಕ್ ತೊಗೋಬೇಕು ಅದನ್ನೇ ನೀವು ಒಂದು ಏಳೆಂಟು ಸರಿ ಓದ್ಬಿಡ್ಬೇಕು ಸೊ ನಾನು ಅವರು ಇನ್ನೊಂದು ಬುಕ್ ತೊಗೊತೀನಿ ಹಿಸ್ಟ್ರಿ ಇನ್ನೊಂದು ಬುಕ್ ಐತೆ ಅದನ್ನ ತೊಗೊತೀನಿ ಬೇಡ ಒಂದು ಬುಕ್ ಪಕ್ಕಾ ಪ್ಲಾನಿಂಗ್ ಮಾಡ್ಕೊಂಬಿಡ್ರಿ ಆ ಬುಕ್ ಐತಲ್ಲ ಆ ಬುಕ್ಕಲ್ಲಿ ಯಾವ ಮೂಲಿಲ್ಲ ಕೇಳಿ ಅವನು ನಾನು ಆನ್ಸರ್ ಮಾಡ್ತೀನಿ ಅನ್ನೋ ರೇಂಜಿಗೆ ಆ ಬುಕ್ ಪರ್ಫೆಕ್ಟ್ ಇರಬೇಕು ಸೊ ಹಿಂಗೆ ಐದು ಬುಕ್ ಇಲ್ಲ ಆರು ಸಬ್ಜೆಕ್ಟ್ ಬುಕ್ ಓದ್ಕೊಂಡ್ಬಿಟ್ರೆ ನಿಮ್ಮ ಸಬ್ಜೆಕ್ಟ್ ಬೇಸಿಕ್ ಸಬ್ಜೆಕ್ಟ್ ಬಿತ್ತು ಅಂದರೆ ಯಾವಾರು ಎಕ್ಸಾಮ್ ಬರ್ಕೊಳ್ಳಿ ಇನ್ನು ನೆಕ್ಸ್ಟ್ ಯಾವುದು ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಇದು ಎಕ್ಸಾಮ್ ಹತ್ತಿರ ಬಂದಾಗ ಡೈಲಿ ಅಂತರೂ ಓದೇ ಒತ್ತಿ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಹತ್ತಿರ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಒದ್ಕೊಡೋದು ಒಂದು ಹದಿನೈದು ದಿನ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಯಾಕಂದರೆ ಬ್ಯಾಕಪ್ ಸಬ್ಜೆಕ್ಟ್ ಇರುತ್ತೆ ಹತ್ತಿರ ಬಂದಾಗ ಪಿ ಎಸ್ ಐಗಾದ್ರೆ ಫಸ್ಟ್ ಪೇಪರು ಎಫ್ ಡಿ ಆಗಾದ್ರೆ ಕನ್ನಡ ಅದ್ರ ಜೊತೆ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಇಷ್ಟು ಒಂದು ತಿಂಗಳು ಲಾಸ್ಟಿಗೆ ಪ್ರಯತ್ನ ಪಟ್ಬಿಟ್ರೆ ಯಾಕೆ ಬ್ಯಾಕಪ್ ನಮಗೆ ಸಬ್ಜೆಕ್ಟ್ ಇರಬೇಕು ಮತ್ತು ಎಕ್ಸಾಮ್ ಹತ್ತಿರ ಬಂದು ಮುಂದಾಗ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಆಗಲ್ಲ ಯಾಕಂದರೆ ಸಬ್ಜೆಕ್ಟ್ ಅದೊಂದು ಸಮುದ್ರ ಇದ್ದಂಗೆ ಅದು ಎಷ್ಟು ಓದಿದ್ರು ಕಡಿಮೆ ಸಬ್ಜೆಕ್ಟ್ ಬ್ಯಾಕಪ್ ಇಟ್ಕೋರಿ ನೆಕ್ಸ್ಟ್ ಏನೋ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಇವು ಇರ್ತವಲ್ಲ ಇವರು ಫಸ್ಟ್ ಪೇಪರ್ ಮಾಡ್ಕೋರಿ ಪಿ ಎಸ್ ಐಗೆ ಕರೆಂಟ್ ಅಫೇರ್ಸ್ ಮೆಂಟಲ್ ಇಬ್ರಿಟಿ ಇಷ್ಟು ಹತ್ತಿರ ಬಂದಂಗೆ ಪ್ರಿಪೇರ್ ಆಗಿಬಿಟ್ರೆ ನಾವು ನೆಕ್ಸ್ಟ್ ಎಲ್ಲೇ ಎಕ್ಸಾಮಲ್ಲಿ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಹೋಗೋಲ್ಲ ಕರೆಂಟ್ ಅಫೇರ್ಸಲ್ಲಿ ಹತ್ರನೇ ಓದಿರ್ತೀವಿ ನೆನಪಾರಲ್ಲ ಅದು ಭಾಳ ದಿನದಿಂದ ಕರೆಂಟ್ ಅಫೇರ್ಸ್ ಓದ್ಕಂತ ಬಂದರೆ ನೆನಪು ಭಾರ ಚಾನ್ಸ್ ಇರುತ್ತೆ ಯಾಕೆ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಅಂತ ಇರಲ್ಲ ಅದು ಇಷ್ಟ ಇದನ್ನೇ ಓದಬೇಕು ಅಂತ ಸೊ ಹತ್ತಿರ ಬಂದ ಬಂದ ಕರೆಂಟ್ ಅಫೇರ್ಸ್ ನಾವು ಓದ್ಕೊಂಡ್ರೆ ಪರ್ಫೆಕ್ಟ್ ಇರ್ತೀವಿ ಸಾಕು ನಮಗೆ ಕರೆಂಟ್ ಅಫೇರ್ಸ್ ಆ ಎಕ್ಸಾಮಿಗೆ ನೆಕ್ಸ್ಟ್ ಎಕ್ಸಾಮಿಗೆ ಮತ್ತೆ ಕರೆಂಟ್ ಅಫೇರ್ಸ್ ಚೇಂಜ್ ಆಗೋದೇ ಯಾಕಂದ್ರೆ ಮತ್ತೆ ಜನವರಿ ಫೆಬ್ರವರಿ ಬಂತಂದರೆ ಮತ್ತೆ ಅದನ್ನು ಓದಬೇಕು ಬಟ್ ಸಬ್ಜೆಕ್ಟ್ ನೀವು ಜಾಬ್ ತೊಗೊಳ್ಳೋವರೆಗೂ ಒಂದೇ ಸಬ್ಜೆಕ್ಟ್ ಅದು ಯಾಕಂದರೆ ಈ ಸರಿ ಬಂದಿದ್ದ ಪ್ಯಾಟರ್ನ್ ನೋಡಿದರೆ ಕೆ ಎಸ್ ಪಿಲೆ ಹಾರ್ಡೆಸ್ಟ್ ಪೇಪರ್ ಈ ನೆಕ್ಸ್ಟ್ ಹೆಂಗೆ ಬರೋದು ಪ್ಯಾಟರ್ನ್ ಓದ್ತದೆ ಈಸಿನಾರು ಬರ್ಬೋದು ಟಫ್ ಆದರೂ ಈ ಗ್ರೂಪ್ಸಿನೇ ಪ್ರತಿ ಸರಿ ಹಾರ್ಡ್ ಬರೋದು ಈ ಸರಿ ಗ್ರೂಪ್ ಸಿ ಈಸಿ ಕೇಳಿದ್ದಾನೆ ಎಫ್ ಡಿ ಹಾರ್ಡ್ ಕೇಳಿದ್ದಾನೆ ಸೊ ಯಾವುದನ್ನು ಹಾರ್ಡ್ ಕೊಡ್ತಿದ್ದಾನೆ ಯಾವುದನ್ನು ಈಸಿ ಕೊಡ್ತಿದ್ದಾನೆ ಏನೂ ಗೊತ್ತಾಗ್ತಿಲ್ಲ ಸೊ ನಮ್ಮ ಪ್ರಯತ್ನ ಏನು ಎಲ್ಲ ಸಬ್ಜೆಕ್ಟನ್ನು ಒಂದೇ ವೇಟೇಜ್ ಕೊಡೋದು ಎಕ್ಸಾಮ್ ಹತ್ತೋ ಥರ ಬಂದಂಗೆ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಇಷ್ಟು ಓದ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ಕೋದು ಸರ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆದಾಗ ಹೆಲ್ಪ್ ಮಾಡಿದ್ದು ಮನೆಯವರು ಓದು ಏನಾಗಲ್ಲ ಅವರು ಅಲ್ಲಿಂದ ಹೇಳ್ತಿದ್ರು ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಂದರೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಯಿತು ಅಂದರೆ ನಾವು ಒಬ್ಬರೇ ಇದ್ರೆ ಇನ್ನೂ ಕಡಿಮೆ ಆಗುತ್ತೆ ಸೊ ಫ್ರೆಂಡ್ಸ್ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ರಿ ಎಂಜಾಯ್ಮೆಂಟ್ ಬಂತು ಅಂದರೆ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಈಗ ಎಂಜಾಯ್ ಮಾಡಲಿಲ್ಲದ ಓದ್ತೀನಿ ಅನ್ನೋಕ್ಕೆ ನಾವು ಏನೂ ಇಲ್ಲ ಯಾಕಂದ್ರೆ ಎಲ್ಲ ಅಟ್ರಾಕ್ಷನ್ಸ್ ಇರುತ್ತೆ ಮೊಬೈಲ್ ಇರುತ್ತಿಲ್ಲ ಅವಾಯ್ಡ್ ಮಾಡೋದು ಬೇಕಾದಾಗಷ್ಟು ಯೂಸ್ ಮಾಡೋದು ಮುಂದಿನ ಇವಾಗ ಇದು ಆಗಿದೆ ಸರ್ ಈಗ ನನಗೆ ಬೇಕಾಗಿದ್ದು ಪಿ ಎಸ್ ಐ ನಾನು ಹ್ಯಾಪಿ ಇದ್ದೀನಿ ಮತ್ತು ಬೇರೆ ಜಾಬ್ ಆಗಿದ್ದರೆ ಹ್ಯಾಪಿ ಇರ್ತಿರಲಿಲ್ಲ ಯಾಕಂದ್ರೆ ನನಗೆ ಬೇಕಾಗಿರೋ ನನಗೆ ಬೇಕಿತ್ತು ಸೊ ನೆಕ್ಸ್ಟು ಏನಾಗುತ್ತೋ ಗೊತ್ತಿಲ್ಲ ಟ್ರೈ ಮಾಡೋಣ ಆಯಿತು ಅಂದರೆ ಆಯಿತು ಇಲ್ಲಾಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪಿ ಎಸ್ ಐ ಆಗಿನಿ ನನಗೆ ಬೇಕಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಮತ್ತೆ ಮುಂದುವರಿಬೋದಿತ್ತು ಓ ಇದು ಬೇಡ ಪಿ ಎಸ್ ಐ ನೆಕ್ಸ್ಟ್ ಹೋಗೋಣ ಅಂತ ಬಟ್ ನನಗೆ ಬೇಕಾಗಿತ್ತು ಪಿ ಎಸ್ ಐ ಬಿತ್ತು ಅಲ್ಲಿವರೆಗೂ ಮುಟ್ಟವ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಆಯಿತು ಸೊ ನೆಕ್ಸ್ಟ್ ಪ್ಲ್ಯಾನಿಂಗು ಅದು ಹೆಂಗೆ ಬರುತ್ತೋ ಅದೇ ದಾರಿ ಅದು ಬಂದಾಗ ಹೋಗೋದಷ್ಟೇ ಅಷ್ಟೇ